ಚಿಕನ್ ಸಾಂಬಾರು ಮಾಡೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಚಕ್ಕೆ, ಲವಂಗ, ಧನಿಯಾ ಕಳು, ಸ್ವಲ್ಪ ಜೀರಿಗೆ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪುದೀನ, ಕೊತ್ತಂಬರಿ, ಕಾಯಿತುರಿ, 2 ಸ್ಪೂನ್ ಸಾಂಬಾರು ಪೌಡರ್ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಮತ್ತೊಂದು ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಂಡಾದಮೇಲೆ ತೊಳೆದಿಕ್ಕೊಂಡಿರುವಂಥ ಚಿಕನ್ನ ಹಾಕಿ ಉಪ್ಪು, ಅರಿಶಿನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ನೀರು ಹಾಕಿ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿರೋ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ಬೇಕು.